ನಮಸ್ಕಾರ ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನೆಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಕ್ಯಾರೆಟನ್ನು ತುರ್ಕೊಂಡು ಬಾಣಲೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೀಡಿಯಂ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು 5-8 ನಿಮಿಷ ಮೀಡಿಯಂ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ತುಂಬ ನೀರಿನಂಶ ಇರುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನೀಗ ಇದಕ್ಕೆ 4-5 ಚಮಚ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದು 4-5 ನಿಮಿಷ ನಾನೀಗ 200 ಗ್ರಾಮ್ಸ್ ನಂದಿನಿ ಖೋವಾ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ 1/4 ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮುಂಚೆನೇ ನಾವು 200 ಗ್ರಾಮ್ಸ್ ಅಷ್ಟು ಖೋವಾ ಹಾಕಿದ್ದೀವಿ ಹಾಗಾಗಿ ತುಂಬ ಸ್ವೀಟ್ ಸ್ವೀಟ್ ಆಗುತ್ತೆ ಅಂದ್ಕೊಂಡು ನಾನು 1/4 ಕೆ ಜಿಯಷ್ಟು ಸಕ್ಕರೆ ಹಾಕಿದ್ದೀನಿ ಬೇಕಾದರೆ ನೀವು ಟೇಸ್ಟ್ ನೋಡಿ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ತುಂಬ ಸ್ವೀಟ್ ಸ್ವೀಟ್ ಆದರೆ ನಮ್ಮ ಮನೇಲಿ ಯಾರು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ನಾನು ಶುಗರ್ನ ಕಮ್ಮಿ ಹಾಕಿದ್ದೀನಿ ಯಾರಿಗಾದರೂ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ತುಂಬ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದೆ ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ನೋಡಿದರೆ ನಿಮಗೆ ಗೊತ್ತೇ ಆಗುತ್ತೆ ಕ್ಯಾರೆಟ್ ಹಲ್ವಾಗೆ ಹಾಲು ಕೂಡ ಹಾಕಿ ಮಾಡ್ತಾರೆ ಆದರೆ ನಾನು ಯಾವತ್ತೂ ಹಾಲು ಹಾಕಿ ಮಾಡಿಲ್ಲ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೇ ತುಂಬ ಇಷ್ಟಪಡ್ತಾರೆ ಹಾಲು ಹಾಕಿ ನಾವು ಕ್ಯಾರೆಟ್ ಹಲ್ವಾ ಮಾಡಿದಾಗ ಏನಾಗುತ್ತೆ ಅಂದರೆ ಒಂಥರ ಪಾಯಸದ ಥರ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡೋಕ್ಕೇ ತುಂಬ ಇಷ್ಟಪಡ್ತೀನಿ ಇದು ತುಂಬ ಚೆನ್ನಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನೋಡಿ ಸಕ್ಕರೆ ಮತ್ತು ಖೋವಾ ಹಾಕಿರೋದ್ರಿಂದ ಈ ಥರ ಎಲ್ಲ ನೀರು ಬಿಟ್ಕೊಂಡಂಗಾಗುತ್ತೆ ಇದನ್ನು ಚೆನ್ನಾಗಿ ಒಂದು 15 ನಿಮಿಷ ನಾವು ಬೇಯಿಸ್ಕೋಬೇಕು ನೋಡಿ ಈ ಥರ ಒಂಥರ ಪಾಕ ಬಂದಂಗಾಗುತ್ತೆ ಅದೆಲ್ಲ ಚೆನ್ನಾಗಿ ಬಂದಮೇಲೆ ಈಗ ಎಲ್ಲ ಬೆಂದಾಗಿದೆ 15 ನಿಮಿಷ ಆದಮೇಲೆ ನಾನೀಗ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಲ್ವಾ ತಳ ಹಿಡ್ಕೋಬಾರ್ದು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಅದು ಯಾವಾಗ ಈ ಥರ ಮುದ್ದೆ ಮುದ್ದೆ ಥರ ಆಗೋಕ್ಕೆ ಶುರು ಆಗುತ್ತಲ್ಲ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದು ಹಲ್ವಾ ಹದಕ್ಕೆ ಬಂದಿದೆ ಫೈನಲಿ ಹಲ್ವಾ ರೆಡಿ ಆಯಿತು ಹೆಂಗೆ ಅನ್ನಿಸ್ತೀರಿ ಇವತ್ತಿನ ನಮ್ಮ ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವು ಮಾಡ್ಕೊಂಡು ತಿನ್ನೋದು ಮರಿಬೇಡ್ರಿ ಮತ್ತು ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು